ಇವತ್ತು ನಮ್ಮ ಚಿತ್ರಮಂದಿರಗಳಲ್ಲಿ ಇದುವರೆಗೂ ನಾವು ಇವತ್ತು 35 ವರ್ಷದಿಂದ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಈ ಗಿನ್ನಿಸ್ ದಾಖಲೆನ ಯಾರು ಮುರಿಯಕಾಗಲ್ಲ ಮುಂದೇನು ಮುರಿಯಲ್ಲ ಅಂತ ನನಗೆ ಅನ್ಸುತ್ತೆ ಇವತ್ತುವರೆಗೂ ಹೌಸ್ಫುಲ್ ಆಗಿದೆ ಚಿತ್ರಮಂದಿರ ಕಲೆಕ್ಷನ್ ಎರಡು ಥಿಯೇಟರ್ನಲ್ಲೂ ಹೌಸ್ಫುಲ್ ಕಲೆಕ್ಷನ್ ನೋಡ್ತಾ ಇದೆ ಮತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಇವತ್ತೂ ಜನ ನೋಡಿ ಜಾತ್ರೆ ತರ ಇತ್ತು ಇವತ್ತು ಮಂಗಳವಾರ ಮಂಗಳವಾರ ಆದ್ರೂ ಇವತ್ತಕ್ಕೆ 6ನೇ ದಿನ ಸಿನಿಮಾ ರಿಲೀಸ್ ಆಗಿ ಆದ್ರೂ ಜಾತ್ರೆ ತರ ಇದೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಕ್ರೌಡ್ ಎಲ್ಲ ಇವತ್ತು ಚೆನ್ನಾಗಿದೆ ಕಲೆಕ್ಷನ್ ಈ ಚಿತ್ರ ಇನ್ನು ಸುಮಾರು ದಿನ ಓಡುತ್ತೆ ಮತ್ತೆ ಒಳ್ಳೆ ಕಲೆಕ್ಷನ್ ಬರುತ್ತೆ ನನ್ನ ತಿಳಿದಂಗೆ ಸರ್ ಪುನೀತ್ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೆ ಪುನೀತ್ ಅಂತ ಒಂದು ಮಾತು ಹೌದು ಇವತ್ತು ರಾಜಕುಮಾರ್ ಅವರು ಏನು ಸಿನಿಮಾದಲ್ಲಿ ಹೀರೋಯಿನ್ ಗಳನ್ನು ತೋರಿಸ್ತಾ ಇದ್ರು ಅದೇ ರೀತಿ ಇವರು ಪುನೀತ್ ಸಿನಿಮಾಗಳಲ್ಲಿ ತೋರಿಸ್ಕೊಂಡು ಬಂದಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಹಾಗೆ ಕಂಟಿನ್ಯೂ ಇದೆ ಅದರಿಂದ ಇವತ್ತು ಪುನೀತ್ ಅಂದ್ರೆ ಫ್ಯಾಮಿಲಿ ಪಿಕ್ಚರ್ ರಾಜಕುಮಾರ್ ಒಂದು ವಂಶದಲ್ಲೇ ಇದು ಬಂದ್ಬಿಟ್ಟಿದೆ ಯಾಕಂದ್ರೆ ಇವತ್ತು ಬೇರೆಯವರ ಸಿನಿಮಾಗೂ ಪುನೀತ್ ರಾಜಕುಮಾರ್ ಸಿನಿಮಾಗೂ ಟ್ಯಾಲಿ ಮಾಡ್ತಾರೆ ಆವಾಗ ನೋಡಿದಾಗ ಹೀರೋಯಿನ್ ಗೆ ಮತ್ತೆ ಒಂದು ವಲ್ಗಾರಿಟಿ ಡೈಲಾಗ್ ಇರಲ್ಲ ಮತ್ತೆ ಲೇಡೀಸ್ ಕೂತ್ಕೊಂಡು ಸಿನಿಮಾ ನೋಡೋ ಅಂತ ಆಗಿರುತ್ತೆ ಅದರಿಂದ ಫುಲ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ನಮಗೆ ಸಿನಿಮಾಗೆ ಮುಂದೆ ಬೆಳ್ಳಿ ತರಲಿ ಪುನೀತ್ ರಾಜಕುಮಾರ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊತೀರಾ ಸರ್ ಅಂದ್ರೆ ಎಷ್ಟು ಅಂದ್ರೆ ಹೇಳಕ್ಕೆ ಆಗಲ್ಲ ಅದನ್ನ ನಾವು ಇವತ್ತು ಅವರಿಂದ ಎಷ್ಟು ಜನ ಬದುಕ್ತಾ ಇದ್ರು ಮುಂದೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನಾವು ಮನಸಲ್ಲಿ ಇಟ್ಕೋಬೇಕೇ ಹೊರತು ಇದು ಮಿಸ್ ಆಗ್ತಾ ಇದೆ ಅನ್ನೋದಕ್ಕಿನ ಅವರ ವಂಶದಲ್ಲಿ ಇನ್ನೊಬ್ರು ಯಾರಾದರೂ ಬರಬಹುದು ಬರಲೇಬೇಕು ಅಂತ ನಮ್ಮ ಒಂದು ಅನಿಸಿಕೆ ಅಷ್ಟೇ ಸಾಮಾನ್ಯವಾಗಿ ನಿಮ್ಮ ಚಿತ್ರಮಂದಿರಗಳಲ್ಲಿ ಪುನೀತ್ ರಾಜಕುಮಾರ್ ಅವರು ಈ ಹಿಂದಿನ ಸಿನಿಮಾಗಳು ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇತ್ತು ಇದು ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಎಲ್ಲದಕ್ಕಿನ ಮೀರಿದ್ದು ಈ ಕಲೆಕ್ಷನ್ ಎಲ್ಲ ಸಿನಿಮಾಗಳಿಗಿನ ಇವತ್ತು ನಾವು ಪುನೀತ್ ರಾಜಕುಮಾರ್ ಸಿನಿಮಾಗಳು ಎಷ್ಟು ಹಾಕಿದೀವೋ ಅದಕ್ಕಿನ ಒಂದು ಹೇಳೋದಕ್ಕೆ 10 ಪಟ್ಟು 5 ಪಟ್ಟು ಅಂತ ಹೇಳೋದಕ್ಕಲ್ಲ ಅದಕ್ಕಿನ ಜಾಸ್ತಿ ಕಲೆಕ್ಷನ್ ಇದಕ್ಕೆ ಇದರಲ್ಲಿ ಆಗಿದೆ ನಮ್ಮ ಸಿನಿಮಾಗೆ ನಮ್ಮ ಮತ್ತೆ ನಮ್ಮ ಥಿಯೇಟರ್ಗೂ ಒಂದು ಲೈಫ್ ಇದು ಯಾಕೆಂದ್ರೆ ಈ ಕೊರೋನಾ ಟೈಮಲ್ಲಿ ಸಿನಿಮಾಗಳೇ ನಡೆಯುತ್ತಿರಲಿಲ್ಲ ಈ ಸಿನಿಮಾ ಬಂದು ಒಂದು ಜಾತ್ರೆ ತರ ಆಗಿ ಜನ ನೋಡಿ ಮತ್ತೆ ರೋಡಲ್ಲಿ ಹೋಗೋರು ನೋಡಿ ನಮ್ಮ ಸಿನಿಮಾಗೆ ಬರ್ತಾ ಇದ್ದಾರೆ ಪುನೀತ್ ರಾಜಕುಮಾರ್ ಪಿಚರ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು